जिना तुमकूरी एसपी राहुल कुमार शाहपुर वार्ड बेदरिके करियो बंद व्यक्तियों बेदरिके करियो बंद जो आत्महत्या माड्कोळ्ळोदागि कूड़ा याके एसपी अवरिगे काल माडि बेदरिके करेयन्न हाकिद्रु जोतेगे ईत सूसैड माड्कोळ्ळोदक्के वीडियो कूड़ा माड्द एनक्के माड्द ईतन हिन्नेले एनु जोतेगे राहुल कुमार शाहपुर वार्ड अवर नडे एनागित्तु इदेल्लदर बग्गे ओंदु ब्रेकिंग बर्ता इदे नोड्को बन्नि ಎಸ್ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಗೆ ಆತ್ಮಹತ್ಯೆ ರಾಹುಲ್ ಕುಮಾರ್ ಶಾಹಪುರ ವಾರ್ಡ್ ಗೆ ಆತ್ಮಹತ್ಯೆ ಬೆದರಿಕೆ ಕರೆಯೊಂದು ಬಂದಿರುವಂತದ್ದು ಹಾಗಾದ್ರೆ ಯಾರೀತ ಬೆದರಿಕೆ ಕರೆ ಮಾಡಿದಂತಹ ವ್ಯಕ್ತಿ ಯಾರು ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ಬೆದರಿಕೆಯನ್ನು ಹಾಕಿದ ವ್ಯಕ್ತಿಯನ್ನ ಬಂಧನ ಮಾಡಲಾಗಿದೆ ಈ ತಾ ಪ್ರಕರಣವೊಂದರಲ್ಲಿ ನ್ಯಾಯ ಕೊಡಿಸದೆ ಕಿರುಕುಳ ಕೊಡ್ತಿದ್ದಾರೆ ಈಗಂತ ಹೇಳ್ತಾ ಇರುವಂತದ್ದು ಎಸ್ಪಿ ರಾಹುಲ್ ಕುಮಾರ್ ವಿರುದ್ಧ ದೂರಿರುವಂತಹ ವ್ಯಕ್ತಿ ಈತ ರಾಹುಲ್ ಕುಮಾರ್ ಶಾಹಪುರ ವಾರ್ಡ್ ವಿರುದ್ಧ ಈತ ದೂರು ಕೊಟ್ಟಿದ್ದಾನೆ ಜೊತೆಗೆ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕ ರಾಹುಲ್ ಕುಮಾರ್ ಶಾಹಪುರವಾಡ ಅವರು ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮಾಧ್ಯಮಗಳಿಗೆ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದ ಇದರ ವಿರುದ್ಧವಾಗಿ ಎಸ್ಪಿ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಕೂಡ ಮಾಡಿದ್ರು ಇನ್ನ ರಿಯಲ್ ಎಸ್ಟೇಟ್ ದಾವಿಗೆ ಸಂಬಂಧಿಸಿದಂತೆ ಈತ ಜಾಮೀನು ಕೂಡ ಪಡೆದಿದ್ದಾನೆ ರಿಯಲ್ ಎಸ್ಟೇಟ್ ದಾವಿಗೆ ಸಂಬಂಧಿಸಿದಂತೆ ಜಾಮೀನು ಪಡೆದಿದ್ದ ಈತ ಹೈಕೋರ್ಟ್ನಲ್ಲಿ ಜಾಮೀನನ್ನು ಈ ಆರೋಪಿ ಪಡೆದಿರ್ತಾರೆ ಬಿಡುಗಡೆ ಪ್ರಕ್ರಿಯೆ ಪೂರ್ಣಗೊಳಿಸಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಸ್ಥಳೀಯ ಅಧಿಕಾರಿ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಪ್ರಕರಣ ಏನಿದೆ ಇದು ಐಜಿಪಿಗೂ ಕೂಡ ಆಡಿಯೋ ಸಾಕ್ಷಿ ಸಮೇತ ದೂರನ್ನ ಕೊಡಲಾಗಿದೆ ದೂರಿನ ಬೆನ್ನಲ್ಲೇ ಸ್ಥಳೀಯ ಅಧಿಕಾರಿಯನ್ನ ಅಮಾನತಿಗೆ ಈತ ಕಾರಣನಾಗಿದ್ದ ಜೊತೆಗೆ ಹಿನ್ನೆಲೆಯಲ್ಲಿ ದೂರುದಾರನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೂಡ ಬರುತ್ತೆ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಎಲ್ಲರೂ ಕೂಡ ದೂರು ದಾಖಲಿಸಿದ್ದಾರೆ ಅಂತ ಆತ ಹೇಳ್ತಾನೆ ಈ ವ್ಯಕ್ತಿ ಯಾರಿದ್ದಾನೆ ಆ ವ್ಯಕ್ತಿ ಸಾಕಷ್ಟು ದಿನಗಳಿಂದಲೂ ಕೂಡ ಮಾಧ್ಯಮಗಳ ಮುಂದೆ ಈ ವ್ಯಕ್ತಿ ಆರೋಪ ಮಾಡ್ತಾ ಇದ್ದ ಜೊತೆಗೆ ನ್ಯಾಯಾಲಯದಲ್ಲೂ ಕೂಡ ಈ ಬಗ್ಗೆ ಹೋರಾಟ ನಡೆಸ್ತಾ ಇದ್ದ ಎನ್ನಲಾಗಿದೆ ನನ್ನ ಸಾವಿಗೆ ಎಸ್ಪಿನೇ ಕಾರಣ ಹೀಗಂತ ವಿಡಿಯೋ ಮಾಡಿದಂತಹ ಆಸಾಮಿ ಈತ ಈಗ ಪೊಲೀಸರ ಬಲೆಗೆ ಬಿದ್ದು ಈ ವಿಡಿಯೋ ಮಾಡಿದಂತಹ ವ್ಯಕ್ತಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಎಲ್ಲ ಒಂದು ಕಡೆ ಈತನ ಒಂದು ಚರಿತ್ರೆ ನೋಡ್ತಾ ಇದ್ರೆ ಇಲ್ಲಿ ಒಂದಷ್ಟು ಅನುಮಾನಗಳು ಮೂಡದಲ್ಲಿ ಸಹಜವಾಗ್ತಾ ಇದೆ ಒಂದು ಕಡೆ ವಿಡಿಯೋ ಮಾಡ್ತಾನೆ ಇಲ್ಲಿ ನನ್ನ ಸಾವಿಗೆ ಈ ವ್ಯಕ್ತಿ ಏನಿದ್ದಾನೆ ಈ ವ್ಯಕ್ತಿ ರಾಹುಲ್ ಕುಮಾರ್ ಶಾಹಪುರ ವಾರ್ಡ್ ಅವರೇ ನನ್ನ ಸಾವಿಗೆ ನೇರ ಹೊಣೆ ಆಗ್ಬಿಡ್ತಾರೆ ಈ ವಿಡಿಯೋವನ್ನ ಐಜಿಪಿಗೂ ಸಮೇತ ಈತ ವರ್ಗಾವಣೆ ಮಾಡಿರ್ತಾನೆ ಜೊತೆಗೆ ಈತ ಈ ರಿಯಲ್ ಎಸ್ಟೇಟ್ ಒಂದು ದಾವೆ ಏನಿರುತ್ತೆ ಈ ವಿಚಾರದಲ್ಲಿ ಒಂದು ಬೇಲನ್ನು ಪಡ್ಕೊಂಡಿರ್ತಾನೆ ಯಾವುದೋ ಒಂದು ಆ ವಿಚಾರದಲ್ಲಿ ಸೊ ಈ ವಿಚಾರದಲ್ಲಿ ಬಿಡುಗಡೆ ಬೇಗ ಮಾಡ್ಲಿಕ್ಕೋಸ್ಕರ ಯಾವುದೋ ಮತ್ತೊಬ್ಬರು ಅಧಿಕಾರಿ ಲಂಚ ಕೇಳಿದ್ರು ಅಂತೇಳಿ ಈ ವಿಚಾರವಾಗಿ ಈತ ದೂರು ಸಲ್ಲಿಸ್ತಾನೆ ಆ ದೂರಿನ ಸಲುವಾಗಿ ವ್ಯಕ್ತಿಯನ್ನು ಅಮಾನತು ಮಾಡಲಾಗುತ್ತೆ ಜೊತೆಗೆ ಅದಾದ ನಂತರ ಈತನ ಮೇಲೆ ಒಂದು ಲೈಂಗಿಕ ಕಿರುಕುಳ ಕೇಸ್ ಕೂಡ ದಾಖಲಾಗುತ್ತೆ ಈ ವಿಚಾರವಾಗಿ ರಾಹುಲ್ ಕುಮಾರ್ ಶಾಹಪುರ ವಾರ್ಡ್ ಆತನನ್ನ ಅರೆಸ್ಟ್ ಮಾಡಲು ಮುಂದಾಗ್ತಾರೆ ಕ್ರಮ ಕೈಗೊಳ್ಳಲು ಮುಂದಾಗ್ತಾರೆ ಆ ನಂತರದಲ್ಲಿ ಈತ ಒಂದು ವಿಡಿಯೋ ಮಾಡ್ತಾನೆ ನನ್ನ ಸಾವಿಗೆ ಕಾರಣ ರಾಹುಲ್ ಕುಮಾರ್ ಶಾಹಪುರ ವಾರ್ಡ್ ಇವರೇ ನನ್ನ ಸಾವಿಗೆ ನೇರ ಕಾರಣ ಆಗ್ತಾರೆ ಅಂತ ಒಂದು ವಿಡಿಯೋ ಮಾಡಿ ಮಾಧ್ಯಮಗಳಿಗೂ ಕೂಡ ಈತ ಬಿಟ್ಟಿರ್ತಾನೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಕೂಡ ನೋಡಿರ್ತೀರ ಆದರೆ ಈತನ ಒಂದಷ್ಟು ಈ ನಡೆಗಳೇನಿದ್ದಾವೆ ಇವೆಲ್ಲವೂ ಕೂಡ ಗಮನಿಸಿದಂತಹ ರಾಹುಲ್ ಕುಮಾರ್ ಶಾಹಪುರ ವಾರ್ಡ್
ಈತನನ್ನ ಬಂಧಿಸುವಲ್ಲಿ ಈತನನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ತನಿಖೆ ನಂತರವೇ ಇವೆಲ್ಲವೂ ಕೂಡ ಬಯಲಿಗೆ ಬರುವಂತಹ ವಿಚಾರಗಳು. ಇನ್ನ ಈತನ ಮೇಲೆ ಒಂದು ಲೈಂಗಿಕ ಕಿರುಕುಳ ಆರೋಪ ಬರುತ್ತೆ. ಹಾಗಾದ್ರೆ ಈ ಲೈಂಗಿಕ ಕಿರುಕುಳ ಆರೋಪವನ್ನು ಹೊರಿಸಿದಂತಹ ಮಹಿಳೆ ಯಾರು, ಯಾಕೆ ಈ ಆರೋಪವನ್ನು ಹೊರಿಸಿದ್ರು, ಈತನಿಗೂ ಆ ಮಹಿಳೆಗೂ ಏನ್ ಸಂಬಂಧ, ಎಲ್ಲದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ಇನ್ನು ಈ ಒಂದು ಆರೋಪಿ ಏನಿದ್ದಾನೆ, ಈತನ ಹೆಸರು ಲಕ್ಷ್ಮೀಕಾಂತ್ ಚಂದ್ರು ಅಂತ. ಈತನ ಮುಖವಾಡವನ್ನ ಬಯಲು ಮಾಡಲಾಗಿದೆ. ಜೊತೆಗೆ ಎಸ್ ಪಿಗೆ ಕೂಡ ಈತ ಕೊಲೆ ಬೆದರಿಕೆ ಹಾಕಿದ್ದ ಲಕ್ಷ್ಮೀಕಾಂತ್, ಈ ಆಸಾಮಿ ಸುಮಯ್ಯ ಬಾನು ಅನ್ನೋ ಒಂದು ಮಹಿಳೆ ಬೆನ್ನಿಗೆ ಈತ ಬಿದ್ದಿರ್ತಾನೆ ಈ ಕಾಮ ಪಿಶಾಚಿ. ವಿವಾಹಿತ ಮುಸ್ಲಿಂ ಮಹಿಳೆ ಸುಮಯ್ಯ ಬಾನು, ಈಕೆಯ ಹಿಂದೆ ಈತ ಬಿದ್ದಿರ್ತಾನೆ. ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಷ್ಮೀಕಾಂತ್ ಚಂದ್ರನ ಈ ಬಂಡವಾಳ, ಈತನ ಒಂದು ಕಾಮ ಕೇಳಿ ಬಯಲಾಗ್ತಿರುವಂಥದ್ದು. ವಿವಾಹಿತ ಮಹಿಳೆ ಸುಮಯ್ಯ ಬಾನುಗೆ ಪ್ರೀತಿ ಮಾಡ್ತೀನಿ ಅಂತ ಒತ್ತಡ ಕೂಡ ಹಾಕಿರ್ತಾನೆ. ಜೊತೆಗೆ ನನ್ನ ಜೊತೆ ಸೇರಬೇಕು, ನೀನು ನನ್ನ ಜೊತೆ ಸೇರಬೇಕು ಅಂತ ಬಹಳ ಒತ್ತಡ ಇರ್ತಿದ್ದಂತಹ ಲಕ್ಷ್ಮೀಕಾಂತ್ ಚಂದ್ರು, ನೀನು ಏನಾದರೂ ನನ್ನ ಲವ್ ಮಾಡಲಿಲ್ಲ ಅಂದರೆ ನಿನ್ನ ಮಗುವನ್ನು ನಾನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿರ್ತಾನೆ. ಅದ್ರ ಜೊತೆಗೆ ಈ ಬಗ್ಗೆ ಪೊಲೀಸ್ ಠಾಣೆ ಮೆಟ್ಲೇರ್ತಾರೆ ಸುಮಯ್ಯ ಬಾನು ಅನ್ನೊಂದ ಮಹಿಳೆ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ. ಪ್ರಕರಣ ಕೂಡ ದಾಖಲಾಗುತ್ತೆ. ಸುಮಯ್ಯ ಬಾನು ಮೇಲೆ ಅಪಪ್ರಚಾರ, ಜೊತೆಗೆ ಈಕೆನೆ ನನಗೇನೋ ಸುಮ್ಮನೆ ಇದು ಮಾಡ್ತಾ ಇದ್ರೆ ಒಂದು ಸುಳ್ಳು ಕೇಸ್ ಆಗ್ತಾ ಇದ್ರೆ ಅಂತ ಕೂಡ ಅಪಪ್ರಚಾರ ಮಾಡಲಾಗುತ್ತೆ. ಜೊತೆಗೆ ಎಸ್ ಪಿ ರಾಹುಲ್ ಕುಮಾರ್ ಪ್ರಕರಣವನ್ನ ಕೈಗೆತ್ತಿಕೊಂಡು ಮತ್ತೊಂದು ಶಾಕ್ ಕೊಡ್ತಾರೆ ಆತನಿಗೆ. ಅದಾದ್ಮೇಲೆ ಈತ ವಿಡಿಯೋ ಮಾಡಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನನ್ನ ಆತ್ಮಹತ್ಯೆಗೆ ಕಾರಣ ನೇರ ಹೊಣೆ ಎಸ್ ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅಂತ ಈತ ಹೇಳ್ತಾನೆ. ನೋಡಿ ಎಲ್ಲಿಂದ ಇಲ್ಲಿಗೆ ಈ ಒಂದು ಪ್ರಕರಣಗಳು ಟ್ವಿಸ್ಟ್ ಆಗ್ತಾ ಇದೆ. ಜೊತೆಗೆ ಈತನ ಒಂದಷ್ಟು ವಿಚಾರಗಳು ಬಗೆದಷ್ಟು ಬಯಲಾಗ್ತಾ ಇರುವಂಥದ್ದು. ಈಗ ಲೈಂಗಿಕ ದೌರ್ಜನ್ಯದ ಕಿರುಕುಳ ಕೂಡ ಇಲ್ಲಿ ಒಂದು ಆರೋಪ ಕೂಡ ಬಂದಿರುವಂಥದ್ದು. ಆ ಮಹಿಳೆ ದೂರಿನಲ್ಲಿ ದಾಖಲಿಸಿದ್ದಾರೆ, ನನಗೆ ಈ ರೀತಿಯಾಗಿ ಈತ ಹಿಂಸೆ ಮಾಡ್ತಾ ಇದ್ದ ಅಂತ, ಅದನ್ನು ಕೂಡ ಇವನು ಅಪೋಸ್ ಮಾಡಿದ್ದಾನೆ. ಇದು ಸುಳ್ಳು, ನನ್ನ ವಿರುದ್ಧ ಷಡ್ಯಂತರ ಮಾಡಲಾಗ್ತಾ ಇದೆ, ನನ್ನನ್ನು ಸುಮ್ಮನೆ ದೋಷಿ ಮಾಡಲಾಗ್ತಾ ಇದೆ, ದೋಷಣೆ ಮಾಡಲಾಗ್ತಾ ಇದೆ, ಇವೆಲ್ಲವೂ ಕೂಡ ನಾನು ಸತ್ತೋಗ್ಬಿಡ್ತೀನಿ, ನನ್ನ ಸಾವಿಗೆ ಕಾರಣ ಇಂಥವ್ರೆ, ಇವರೇ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ನನ್ನ ಸಾವಿಗೆ ಕಾರಣ ಅಂತ ಹೇಳ್ತಾರೆ. ಏನ ಇದ್ರ ಜೊತೆಗೆ ಈ ವ್ಯಕ್ತಿ ಮಾತನಾಡಿದ್ದಾನೆ, ಏನೆಲ್ಲ ಮಾತನಾಡ್ದ ವಿಡಿಯೋನಲ್ಲಿ, ಆ ವಿಡಿಯೋ ಕೂಡ ವೈರಲ್ ಆಗಿತ್ತು, ಅದೆಲ್ಲವೂ ಕೂಡ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಈತ ಮಾತನಾಡಿದಂತಹ ವಿಡಿಯೋ ಆತ ವಿಡಿಯೋ ರೆಕಾರ್ಡ್ ಮಾಡಿ ಏನು ಒಂದು ಬೆದರಿಕೆಯನ್ನು ಹಾಕಿದ್ದ, ನಾನು ಸತ್ತೋಗ್ಬಿಡ್ತೀನಿ, ನಾನು ಇರೋದಿಲ್ಲ, ನಾನು ನನ್ನ ಸಾವಿಗೆ ಇವರೇ ಕಾರಣ, ಎಸ್ ಪಿ ಅವರೇ ಕಾರಣ, ಜೊತೆಗೆ ನನ್ನ ವಿರುದ್ಧ ಈ ರೀತಿಯಾಗಿ ಷಡ್ಯಂತ್ರ ಮಾಡಲಾಗ್ತಾ ಇದೆ, ಇವೆಲ್ಲವೂ ಕೂಡ ಈತ ಮಾಡಿದಂತಹ ಒಂದಷ್ಟು ವಿಚಾರಗಳು. ಜೊತೆಗೆ ಈತನನ್ನು ಪೊಲೀಸರು ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣದ ಸಂಬಂಧಪಟ್ಟಂಗೆ. ಜೊತೆಗೆ ಈತ ಒಂದೊಬ್ಬ ಅಧಿಕಾರಿಯನ್ನು ಕೂಡ ಅಮಾನತು ಮಾಡಿಸುವಲ್ಲಿ ಈತ ಯಶಸ್ವಿಯಾಗಿದ್ದ. ಅವರ ಈತನನ್ನು ಬಿಡುಗಡೆಗೊಳಿಸೋದಕ್ಕೆ ಏನೋ ಒಂದಷ್ಟು ಅವರ ಮಧ್ಯೆ ಒಂದು ವ್ಯವಹಾರ ನಡೆದಿತ್ತು ಅನ್ನೋ ಕಾರಣಕ್ಕೋಸ್ಕರ ಈತ ಒಂದು ವಿಡಿಯೋ ದಾಖಲೆ ಇಟ್ಕೊಂಡು ಐ ಜಿ ಪಿಗೆ ಕಳಿಸಿರೋ ಒಂದು ವಿಚಾರವಾಗಿ ಆತನನ್ನು ಕೆಲಸದಿಂದ ತೆಗೆಯಲಾಗಿತ್ತು. ಜೊತೆಗೆ ಅದಾದ ನಂತರ ಈ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಬೆಳಕಿಗೆ ಬರುತ್ತೆ. ಬೆಳಕಿಗೆ ಬಂದಾಗ ಆ ನೊಂದ ಮಹಿಳೆ ದೂರನ್ನು ಕೂಡ ಕೊಟ್ಟಿರ್ತಾಳೆ. ಆದರೆ ಅದಾದ ನಂತರ ಈತ ನಾನು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋದಿಲ್ಲ, ಇದನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ. ಜೊತೆಗೆ ಆಕೆ ಒಂದು ಮೆನ್ಷನ್ ಮಾಡಿ ಹೇಳಿರ್ತಾಳೆ, ನನ್ನ ಜೊತೆ ಸೇರಬೇಕು ನೀವು, ಸೇರಿಲ್ಲ ಅಂತಂದರೆ ನಿನ್ನ ಮಗು ಏನಿದ್ದಾನೆ ಆ ಮಗುವನ್ನು ನಾನು ಕೊಲೆ ಮಾಡ್ತೀನಿ ಅಂತ ಎದುರಿಸಿದ್ದ ಆಯಿತ ಅಂತ ಆಕೆ ದೂರಿನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರ್ತಾಳೆ. ಆದರೆ ಯಾವುದಕ್ಕೂ ಕೂಡ ಇವನು ಅದನ್ನು ಒಪ್ಪಿಲ್ಲ, ಇಲ್ಲ ಇದು ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ವಿರುದ್ಧ ಸುಮ್ಮನೆ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಹೇಳಿರುವಂಥದ್ದು. ಇದೆಲ್ಲ ಘಟನೆಗಳಾದ ನಂತರ ಆತ ವಿಡಿಯೋ ಮಾಡಿ ಅದಾದ ನಂತರ ಎಸ್ ಪಿಗೆ ಒಂದು ಕೂಡ ವಿಡಿಯೋ ಕೂಡ ಮಾಡಿ ಹಾಕಿರ್ತಾನೆ ಆಯ್ತ. ಇವೆಲ್ಲದರ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ನೊಂದ ಮಹಿಳೆ ಸುಮಯ್ಯ ಬಾನು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಹಾಗಾದ್ರೆ ಈತ ಯಾರು, ಯಾಕೆ ಯಾವುದಕ್ಕೋಸ್ಕರ ನಿಮಗೆ ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ದ, ಈತ ಏನಾದ್ರೂ ಮುಂಚೆನೆ ಪರಿಚಯ ಇದ್ದ ನಿಮಗೆ ಹೇಗೆ ಮೇಡಮ್? ಇಲ್ಲ ಸರ್, ಆಕ್ಚುಲಿ ಇವನು ಸಿಬಿ ಆಫೀಸರ್ ಅಂತ ಹೇಳ್ಬಿಟ್ಟು ನನಗೆ ಪರಿಚಯ ಆದ. ಪರಿಚಯ ಆಗ್ಬಿಟ್ಟು ಹೀಗೆ ಮಾತಾಡಿ ನನ್ಗೂ ನನ್ ಗಂಡಂಗೂ ಜಗಳ ಇಕ್ಸಿ ಸರ್ ಇವಾಗ ಅಂತೂ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾನೆ ಸರ್. ಅಲ್ಲ ಮೇಡಮ್, ಈಗ ನಿಮ್ಗೆ ಸಿಬಿ ಆಫೀಸರ್ ಅಂತ ಯಾರ ಮುಖಾಂತರ ಪರಿಚಯ ಆದ, ಹೆಂಗ್ ಪರಿಚಯ ಆದ ಮೇಡಮ್? ಇವನು ಸರ್ ನಂದು ನಮ್ಮ ಯಜಮಾನ್ರ ಜಗಳ ಆಗಿತ್ತು ಸರ್. ಆ ಟೈಮ್ ಅಲ್ಲಿ ನಾನು ಮಹಿಳಾ ಪೊಲೀಸ್ ಠಾಣೆ ಹತ್ರ ಹೋಗಿದ್ದೆ. ಆ ಟೈಮ್ ಅಲ್ಲಿ ಅವ್ನು ಸಿಕ್ಕಿದ್ದು ಸರ್, ನನಗೆ ಔಟ್ ಸೈಡ್ ಸಿಕ್ಕಿದ್ದು, ಸ್ಟೇಷನ್ ಔಟ್ ಸೈಡ್ ಸಿಕ್ಕಿದ್ದು. ಅಲ್ಲೇನ್ ಮಾಡ್ತಾ ಇದ್ದ ಆಯ್ತಾ ಹಾಗಾದ್ರೆ? ಸರ್ ಇವನ್ ಕೆಲ್ಸಾನೇ ಇದು ಸರ್. ಇವನ್ ಕೆಲ್ಸಾನೇ ಇದು ಸ್ಟೇಷನ್ಸ್ ಹತ್ರ ಇರೋದು, ನಾನ್ ಪೊಲೀಸ್ ಅವನು ನಾನ್ ಅದು ನಾನ್ ಇದು ಅಂತ ಎಲ್ಲ ಹೇಳ್ಕೊಂಡ್ ತಿರ್ಗಾಡೋದು. ಸರ್ ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದಾನೆ ಸರ್, ಸಾಹೇಬ್ರ ಬಗ್ಗೆ ಹಾಕಿದ್ದಾನೆ ಸರ್ ನಿನ್ನೆ. ಓಕೆ ಮೇಡಮ್, ಈಗ ಏನಂತಂದ್ರೆ ನೋಡಿ, ಈ ರೀತಿಯಾಗಿ ವಿಡಿಯೋ ಮಾಡಿ ಹಾಕಿದ್ದಾನೆ. ನಿಮ್ಮ ಇವರ ಪರಿಚಯ ಆಗಿ ಎಷ್ಟು ದಿನಗಳಾಯ್ತು ಹಾಗಾದ್ರೆ? ಸರ್ 2019 ಅಲ್ಲಿ ನನಗೆ ಗೊತ್ತಾಗಿತ್ತು ಸರ್ ಇವನು. ಓಕೆ, ಈತ ಯಾವ್ದೇ ಪೊಲೀಸ್ ಅಧಿಕಾರಿ ಅಲ್ಲ ಮತ್ತೆ ಯಾವ್ದೇ ಅಧಿಕಾರಿ ಇಲ್ಲ ಅಂತ ನಿಮಗೆ ಗೊತ್ತಾಗಿದ್ದು ಯಾವಾಗ? ಇವನು ಚೀಟರ್ ಸರ್, ಇವನು ಚೀಟೆಡ್. ಅಲ್ಲ ಫೈನ್, ನನಗೆ ಒನ್ ಇಯರ್ ಬ್ಯಾಕ್ ಗೊತ್ತಾಗಿತ್ತು. ಒನ್ ಇಯರ್ ಬ್ಯಾಕ್ ನಿಮಗೆ ಗೊತ್ತಾಗುತ್ತೆ? ಹೌದು ಸರ್. ಏನೆಲ್ಲ ದೌರ್ಜನ್ಯಗಳು ಮಾಡ್ತಾ ಇದ್ದ ನಿಮ್ಮ ಮೇಲೆ ಹಾಗಾದ್ರೆ ಇವನು? ಸರ್ ಇವನು ಹ್ಯಾಸ್ ಅ ಫ್ರೆಂಡ್ ಹೀಗೆ ಇದ್ದ, ನಿನಗೆ ನ್ಯಾಯ ಕೊಡಿಸ್ತೀನಮ್ಮ ಹಾಗೆ ಹೀಗೆ ಅಂತ ಹೇಳ್ಕೊಂಡ್ಬಿಟ್ಟು, ಇವಾಗ ನಾನ್ ನಿನಗ್ ಮದ್ವೆ ಆಗ್ಬೇಕು, ನಿನ್ ಗಂಡಕ್ ಬಿಡ್ಬೇಕು, ನೀನು ನಿನ್ ಕಡೆಯಿಂದ ನನ್ ಲೈಫ್ ಹಾಳಾಗಿದೆ ಸರ್, ಇವನ್ ಕಡೆಯಿಂದ ನನ್ ಲೈಫ್ ಹಾಳಾಗಿರತ್ ಸರ್. ಓಕೆ, ನಾನು ನಮ್ಮಅಮ್ಮ ಮನೆಯಲ್ಲಿ ಬಂದಿದ್ದೀನಿ, ಇವಾಗ ಇವನ್ ಕಡೆಯಿಂದ ನನ್ ಲೈಫ್ ಸ್ಪಾಯ್ಲ್ ಆಗಿರೋದು. ಅಲ್ಲ, ಈಗ ಒಂದು ವರ್ಷದಿಂದ ನಿಮ್ಗೆ ಈ ತರ ಅಂತ ಗೊತ್ತಾಯ್ತಲ್ವಾ, ಗೊತ್ತಾದ್ಮೇಲೆ ಆದ್ರೂ ನೀವು ದೂರ ಕೊಡ್ಲಿಕ್ಕೆ ಅಥವಾ ಏನಾದ್ರೂ ನೀವು ಅದರಿಂದ ಆಚೆ ಬರ್ಲಿಕ್ಕೆ ಪ್ರಯತ್ನ ಪಟ್ರಾ? ಆಗಸ್ಟ್ ಟೈಮ್ ಅಲ್ಲಿ ನಾನು ಕೊಟ್ಟೆ ಸರ್. ಇವನ್ ತುಂಬಾ ಟಾರ್ಚರ್ ಮಾಡ್ತಾ ಇದ್ದ ಸರ್, ನನ್ ಜೀವನ ಹಾಳಾಗತ್ತೆ, ನಂದು ಡಿವೋರ್ಸ್ ಬಗ್ಗೆ ಮಾತಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಇದ್ದೆ ಸರ್. ನಾನು ಫೈನಲಿ ನಮ್ ಹಸ್ಬೆಂಡ್ ಗೆ ಹೇಳ್ದೆ ಇಲ್ಲ, ಹೀಗೀಗಿದೆ, ನನಗೆ ತುಂಬಾ ಬ್ಲಾಕ್ ಮೇಲಿಂಗ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ, ನಮ್ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡಿ ಜೊತೆಯಲ್ಲಿ ನಿಂತು ಕಂಪ್ಲೇಂಟ್ ಎಲ್ಲ ಮಾಡಿಸಿ ಆಗಸ್ಟ್ 4ಗೆ. ಅಲ್ಲ, ಈಗ ಅಷ್ಟು ದಿನ ಆದ್ರೂ ಕೂಡ ಈತ ಹೆಂಗ್ ಓಡಾಡ್ಕೊಂಡಿದ್ದ ಆರಾಮಾಗಿ, ಈ ರೀತಿಯಾಗೆಲ್ಲ ಎದುರಿಸ್ಕೊಂಡು ಬೆದರಿಸ್ಕೊಂಡು, ಜೊತೆಗೆ ಇಲ್ಲೊಂದು ಮೆನ್ಷನ್ ಮಾಡಿದರೆ ನೀನೇದ್ರೂ ನನ್ನ ಲವ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮಗುನ್ನ ಕೂಡ ಕೊಲೆ ಮಾಡ್ತೀನಿ ಅಂತ ಬೆದರಿಸಿದ್ದೆ ಅಂತ ಹೇಳಿದಾನೆ. ಹೌದು ಸರ್. ಎರಡ್ ದಿವಸ ಮುಂಚೆ ಸರ್, 12ನೇ ತಾರೀಕು ಸಂಜೆ 6 ಗಂಟೆಯಿಂದ ಕಾರಲ್ಲಿ ಬಂದಿ ಇವನು ನಮ್ಮ ಮನೆ ಹತ್ರ, ಇದೇ ಮಾತೆ ಹೇಳಿ ಹೋಗಿದ್ದಾನೆ ಸರ್. ಓಕೆ, ಹಾಗಾದ್ರೆ ಎಲ್ಲಿ ಅವನು ಈತ? ಹಾ ಸರ್. ಈತ ಎಲ್ಲಿ ಎಲ್ಲಿ ಅವನು, ಯಾವ ಊರ್ನು ಈತ ಹಾಗಾದ್ರೆ? ಸರ್ ಇವನು ತುಮಕೂರು ಕೆಆರ್ ಎಕ್ಸ್ಟೆನ್ಷನ್ ಅಲ್ಲಿ ಇವನ್ ಮನೆ ಇರೋದು ಆಕ್ಚುಲಿ. ಇವನು ಹೇಳೋದು ನಾನು ಸದಾಶಿವನಗರದಲ್ಲಿ ಇರೋದು, ನಂದು ಏನೋ ಬಿಸ್ನೆಸ್, ನಾನು ದೊಡ್ಡವರು ಹೆಸರೆಲ್ಲ ಹೇಳ್ತಾನೆ ಸರ್, ಇವನು ಪೊಲಿಟಿಷಿಯನ್ ಹೆಸರೆಲ್ಲ ಹೇಳ್ಕೊಂಡು ಸುಮ್ನೆ ಅವ್ರ ಹೆಸರು ಕೆಟ್ ಮಾಡ್ಕೊಂಡು ತಿರುಗ್ತಾ ಇದ್ದಾನೆ ಇವನು. ನಿಮ್ಮ ಹತ್ರ ಯಾರ ಹೆಸರು ಹೇಳಿದ್ರ ಅವರು? ಹಾ ಸರ್ ಹೇಳ್ತಾನೆ. ಯಾರ ಹೆಸರು ಹೇಳಿದ್ರ ಹಾಗಾದ್ರೆ? ನಾನು
ಯಾರ್ದು ಅಳ್ಯ ನಾನು ಕೈಯಲ್ಲೇ ಬರ್ಸ್ಕೊಂಡಿದ್ದಾನ ಸರ್ ಅವನು ಹೆಸರು ಬರ್ಸ್ಕೊಂಡಿ ನಾನು ಅವ್ರ ಅಳ್ಯ ಅಂತ ಎಲ್ಲ ಹೇಳ್ತಾನೆ ಸರ್ ಸರ್ ಇವನು ದೊಡ್ಡವ್ರಿಗೆ ಬಿಡ್ತಾ ಇಲ್ಲ ಸರ್ ಇವನು 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 ಎಸ್ ಪಿ ಸಾಹೇಬ್ರಿಗೆನೆ ಬಿಟ್ಟಿಲ್ಲ ಇವನು ಅವ್ರ ಮೇಲೆನೆ ಇವನ್ ವಿಡಿಯೋ ಮಾಡಿದಾನಲ್ಲ ಸರ್ ಅಲ್ಲ ಈಗ ನೋಡಿ ಈತನಿಗೆ ಅಂದ್ರೆ ಮದುವೆ ಏನಾದ್ರೂ ಆಗಿತ್ತಾ ಹೇಗೆ ಮೇಡಮ್ ಇಲ್ಲ ಸರ್ ನನಗೆ ಅದು ಗೊತ್ತಿಲ್ಲ ಸರ್ ನಿಮಗೆ ಮೂರು ವರ್ಷದ ಒಂದು ಫ್ರೆಂಡ್ಶಿಪ್ ನಲ್ಲಿ ಯಾವತ್ತು ಗೊತ್ತಾಗಿಲ್ಲ ಈ ವಿಚಾರ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಫೈನ್ ಇದೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಮನೆಯವರಿಗೆ ಹೇಳ್ತೀರಾ ಅದಾದ ನಂತರ ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ಹಾಗಾದ್ರೆ ಸರ್ ನಮ್ಮ ಅಮ್ಮ ಬಗ್ಗೆ ನಮ್ಮ ಅಮ್ಮಂಗೂನು ಇವನು ನನ್ನ ಗಂಡ ನನಗೆ ಹೊಡಿತಾನೆ ಮರ್ಡರ್ ಮಾಡ್ಬಿಟ್ಟಾನೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೂ ಇವನ್ ಕಡೆ ಮಾಡ್ಕೊಂಡಿದ್ದ ಸರ್ ಇವನು ಇವಾಗ 6 ಮಂತ್ ಇಂದ ನಮ್ಮ ಅಮ್ಮ ನನ್ ಮಾತು ಕೇಳ್ಕೊಂಡು ಸುಮ್ನೆ ಇರೋದು ಎಲ್ಲಾರ್ಗೂ ಕುಟುಂಬದಲ್ಲಿ ಎಲ್ಲಾರ ಜೊತೆ ನನಗೆ ಜಗಳ ಹಿಕ್ಕದ್ಯೂನು ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಯಾವತ್ತು ಮೇಡಮ್ ಹಾಗಾದ್ರೆ ಸರ್ ನಾನು August 4ಗೆ ಕೊಟ್ಟಿದ್ದೆ ಮತ್ತೆ 2 ಡೇಸ್ ಬ್ಯಾಕ್ ಎಸ್ಟೇಡಿ ಕೊಟ್ಟಿದ್ದೀನಿ ಸರ್ ನಾನು August 4ಗೆ ಕೊಟ್ಟಿದ್ದ ಕಂಪ್ಲೇಂಟ್ ವಿಚಾರ ಏನಾಯ್ತು ಹಾಗಾದ್ರೆ ಸರ್ ಕಂಪ್ಲೇಂಟ್ ವಿಚಾರ ಏನಾಯ್ತು ಅಂತ ಹೇಳ್ಬಿಟ್ರೆ ಇವನ್ ಬಗ್ಗೆ ಒಳ್ಳೆ ಮಾಹಿತಿ ಸರಿಯಾಗಿ ಏನು ಮಾಹಿತಿ ಕೇಳ್ ಬಂದಿಲ್ಲ ಯಾರಿಗೂ ಇವನ್ ಹೋಗ್ಬಿಟ್ಟು ನನ್ ಬಗ್ಗೆ ಏನೇನೋ ರಾಂಗ್ ಪ್ರೂವ್ ಮಾಡ್ದ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮೆಸೇಜ್ ಮಾಡಿದೀನಿ ನಾನು ಇವನ್ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವನಿಗೆ ಹಿಡ್ದಿಲ್ಲ ಸರ್ ನಾನು ಸಾಹೇಬ್ರ ಹತ್ರ ಹೋಗಿ ಕಾಲ್ ಬಿಡ್ಡಿ ಹೇಳ್ಕೊಂಡಿದ್ದೀನಿ ಸರ್ ಇವನಿಗೆ ಅರೆಸ್ಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ಹ್ಮ್ ಕಣಮ್ಮ ನಾವು ಮಾಡ್ತಾ ಇದ್ದೀವಿ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ನೀನು ಆರಾಮಾಗಿರು ಅಂತ ಹೇಳಿ ನನಗೆ ಒಂದು ಧೈರ್ಯ ಕೊಟ್ಟಿ ಕಳ್ಸಿದ್ರು ನಾನು ಆ ಧೈರ್ಯದಿಂದ ಸುಮ್ನೆ ಇದ್ದೀನಿ ಸರ್ ನಾವಂತೂ ಇವನ್ ತಂಟೆಗೆ ಹೋಗಿಲ್ಲ ಸರ್ ಇವನಾಗಿ ಇವನೇ ಬಂದಿರೋದು ಓಕೆ ಇವಾಗ ನೀವು ಪೊಲೀಸ್ನವ್ರ ಹತ್ರ ಏನ್ ಕೇಳ್ಕೊಂಡ್ರಿ ಮೇಡಮ್ ಹಾಗಾದ್ರೆ ಸರ್ ನಾನು ಇಷ್ಟೇ ಕೇಳ್ಕೊಂತ ಇರೋದು ಸರ್ ನನಗ್ ನ್ಯಾಯ ಬೇಕು ಇವನ್ ಕಡೆಯಿಂದ ನನಗೂ ನನ್ನ ಫ್ಯಾಮಿಲಿಗೂ ತುಂಬಾ ಪ್ರಾಬ್ಲಮ್ ಇದೆ ಸರ್ ಇವನ್ ಏನ್ ಮಾಡಕ್ಕೂ ಹಿಂದೆ ಹೋಗೋದಿಲ್ಲ ಸಾಹೇಬ್ರ ಬಗ್ಗೆನೆ ಇವನ್ ಹೀಗೆ ಹೇಳ್ತಾ ಇದ್ದಾನೆ ಇವಾಗ ನಮಗ್ ಬಿಡ್ತಾನ ಸರ್ ಇವನು ಓಕೆ ನನಗೆ ಯಾರ್ದು ಒತ್ತಡ ಇಲ್ಲ ಸರ್ ನನಗ್ ನನ್ ಜೊತೆ ಏನಾಗಿದೆ ನನಗ್ ಜಸ್ಟಿಸ್ ಬೇಕು ಅಷ್ಟೇ ನನ್ ಜೊತೆ ಏನಾಗಿದೆ ನಾನು ಅದ ಹೇಳಿದೀನಿ ನಾನು ಏನ್ ಸತ್ಯ ಇದೆ ಅದ್ ಹೇಳಿದೀನಿ ಇವನು ಬೇರೆ ಅವ್ರಿಗೆ ಸುಮ್ನೆ ಪ್ರೆಟೆಂಟ್ ಮಾಡ್ತಾ ಇರೋದು ಸರ್ ಇದ್ರಲ್ಲಿ ಅಲ್ಲ ಇವಾಗ್ಲೂ ಕೂಡ ಅವ್ರ ಹೇಳ್ತಾ ಇದಾರಲ್ಲ ಇದೆಲ್ಲವೂ ಕೂಡ ಸುಳ್ಳು ನನ್ ಮೇಲೆ ಸುಮ್ನೆ ಆರೋಪ ಮಾಡ್ತಾ ಇದಾರೆ ಅಂತ ಹೌದು ಸರ್ ಅದೇ ಹೇಳೋದು ಸರ್ ಅವನು ಸರ್ ನಾನು ಒಬ್ಬ ಹೆಣ್ಮಗು ಸರ್ ನಾನ್ ಯಾಕೆ ಸರ್ ಮೀಡಿಯಾ ಮುಂದೆ ಬರ್ಲಿ ನಂದು ಮರ್ಯಾದೆ ಅಲ್ವಾ ಸರ್ ಹೌದು 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 ನಾನ್ ಮೀಡಿಯಾ ಮುಂದೆ ಯಾಕೆ ಬರ್ತೀನಿ ಸುಳ್ಳು ಹೇಳಕ್ ನಾನ್ ಮೀಡಿಯಾ ಮುಂದೆ ಬರ್ತೀನ ಸರ್ ನಿಜ 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 ಮೇಡಮ್ ನಂದು ಫ್ಯಾಮಿಲಿ ಇದೆ ನನ್ಗೂ ಹೆಣ್ಮಗು ಇದೆ ಸರ್ 5 ವರ್ಷದ್ದು ನಾನು ಇವಾಗ ಪ್ರೆಸೆಂಟ್ ಪ್ರೆಗ್ನೆಂಟ್ ಇದ್ದೀನಿ ಇವನ್ ಕಡೆಯಿಂದ ನನಗೆ ಏನನ್ನ ಪ್ರಾಬ್ಲಮ್ ಆದ್ರೆ ಯಾರು ಸರ್ ಜವಾಬ್ದಾರಿ ಯಾರು ನೋಡ್ತಾರೆ ಸರ್ ನನ್ ಮಗುಗೆ ಯಾರು ನೋಡ್ತಾರೆ ಸರ್ ಖಂಡಿತ ನನಗ್ ಜಸ್ಟಿಸ್ ಬೇಕು ಸರ್ ಅಷ್ಟೇ ಮತ್ತೆ ಇದು ಹೇಳೋದು ಪೊಲೀಸ್ ಅವರು ಬಟ್ಟೆ ಅರಿತೀನಿ ನಾನು ಅಂತ ಎಲ್ಲ ಹೇಳ್ತಾನೆ ಸರ್ ಇವನು ಅಲ್ಲ ಈಗ ನೀವು ಕಂಪ್ಲೇಂಟ್ ಕೊಟ್ಟು ರೀಸೆಂಟ್ ಆಗಿ 2 ದಿನದಿಂದ ಕೊಟ್ಟಿದ್ರ ಅನ್ಸುತ್ತಲ್ಲ ನೀವು ಹೌದು ಸರ್ ಹೌದು 2 ದಿನದಿಂದ ಕೊಟ್ಟರು ಕೂಡ ಯಾರು ಕೂಡ ಏನು ಕ್ರಮ ಕೈಗೊಂಡಿಲ್ವ ಹಾಗಾದ್ರೆ ಇವನ್ ಸಿಗದೇ ಇಲ್ವಲ್ಲ ಸರ್ ಇವನಿಗೆ ಹಿಡಿಯಕ್ಕೆ ಅಲ್ಲ ಈಗ FIR ದಾಖಲಾಗಿದೆ ಇಲ್ವಾ ಹಾಗಾದ್ರೆ FIR ಆಗಿದೆ ಸರ್ ಇವಾಗ ಸರ್ FIR ದಾಖಲಾದ್ರೂ ಕೂಡ ಈತ ಸಿಗ್ತಾ ಇಲ್ಲ ಅಂತಂದ್ರೆ ಏನ್ ಏನ್ ಮಾತ ಹಂಗಾರೆ ಅರ್ಥ ಆಗಾದ್ರೆ ಅದು ಇವನ್ ಸಿಗೋದಿಲ್ಲ ಕಾರಣ ಏನಂದ್ರೆ ಓಡೋಗ್ ಬಿಡ್ತಾನೆ ಸರ್ ಇವನು ಇವನಿಗೆ ಔಟ್ ಸೈಡ್ ಇಂದ ಇನ್ಫಾರ್ಮೇಶನ್ ಸಿಗತ್ತೆ ಅಂದ್ರೆ ಯಾರು ಓಡೋಗ್ ಬಿಡ್ತಾನೆ ಇವನು ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಹೇಳ್ತಾರೆ ಅಂತ ಹೇಳ್ತಿದ್ರು ಹೌದು ಸರ್ ಹೌದು ಸೊ ಹಾಗಾಗಿ ಇನ್ನೂ ಕೂಡ ಈತನೇ ನಡೆದಿಲ್ಲ ಇಲ್ಲ ಸರ್ ಈಗ ಏನಂತ ಹೇಳಿದಾರೆ ಪೊಲೀಸ್ ಅವರು ನಿಮ್ಗೆ ಏನಂತ ಭರವಸೆ ಕೊಟ್ರು ಹಾಗಾದ್ರೆ ಸರ್ ನನಗೆ ಸಾಹೇಬ್ರು ಹೇಳಿದ್ದಾರೆ ನೀನು ಆರಾಮಾಗಿರಮ್ಮ ನಾವಿದೀವಿ ನಿನಗ್ ಜಸ್ಟಿಸ್ ನಾವ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಇವನ್ ಕಡೆಯಿಂದ ನನ್ಗೆ ನನ್ ಗಂಡಂಗೆ ನನ್ ಮಗುಂಗೆ ಜೀವ ಬೆದರಿಕೆ ಇದೆ ಸರ್ ಓಕೆ ಓಕೆ ನನಗ್ ಜಸ್ಟಿಸ್ ಬೇಕು ಸರ್ ಅಷ್ಟೇ ಎಸ್ ಡೋಂಟ್ ವರಿ ಖಂಡಿತ ನಿಮ್ಮ ಅಮೋಕ್ ಟಿವಿ ಕೂಡ ನಿಮ್ ಜೊತೆ ಇರುತ್ತೆ ಧನ್ಯವಾದ ಮಾತನಾಡಿದಕ್ಕೆ ಓಕೆ ಸರ್ ಥ್ಯಾಂಕ್ಸ್ ಸರ್ ನೋಡಿ ಎಲ್ಲ ಒಂದ್ ಕಡೆ ಯಾವ್ಯಾವ ರೀತಿಯಾಗಿ ವ್ಯಕ್ತಿಗಳು ಇರ್ತಾರೆ ಅನ್ನೋದಕ್ಕೆ ಈ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ ಈ ಒಂದು ಈ ವ್ಯಕ್ತಿಯ ಒಂದು ವಿಷಯ. ಜೊತೆಗೆ ಈಕೆ ನೊಂದಂತಹ ಮಹಿಳೆ, ಜೊತೆಗೆ ಎಲ್ಲದಕ್ಕೂ ಕೂಡ ಒಂದು ನೊಂದ ಮಹಿಳೆಗೆ ನ್ಯಾಯ ಸಿಗಬೇಕು. ಈ ರೀತಿಯಾಗಿ ದುರ್ವರ್ತನೆ ತೋರುವಂತಹ ವ್ಯಕ್ತಿಗಳ ವಿರುದ್ಧ ಪೊಲೀಸ್ನವರು ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡು ಮುಂದೆ ಯಾರು ಕೂಡ ಈ ರೀತಿಯಾಗಿ ಪ್ರಯತ್ನ ಮಾಡದಿರೋ ತರ ಆ ವಿಚಾರಗಳು ಏನಿದೆ ಈಗ ಅವರಿಬ್ಬರ ಮಧ್ಯೆ ಏನೇ ಆಗಿರ್ಬೋದು ಅಥವಾ ಏನೇ ಹೋಗಿರ್ಬೋದು ಅದು ನಮಗೆ ಸರಿಯಾದ ಮಾಹಿತಿ ಸಿಗೋದಿಲ್ಲ. ಸಿಕ್ಕಿರುವಷ್ಟು ಮಾಹಿತಿಯಲ್ಲಿ ನಾವು ನಿಮಗೆ ಹೇಳ್ಬೋದು. ಜೊತೆಗೆ ಎಲ್ಲವೂ ಕೂಡ ಸರಿಯಾಗಬೇಕು ಅಂತಂದ್ರೆ ಅಲ್ಲಿನ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಏನಿದೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಆತ ಎಲ್ಲಿ ತಪ್ಪಿಸ್ಕೊಂಡಿದ್ದೇನೆ ಹುಡುಕಿ ಇವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕಾಗುತ್ತೆ.